ನಮಸ್ಕಾರ ಸ್ನೇಹಿತರೆ, ಆರೋಗ್ಯ ಭಾಗ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ನಾನು ನಿಮ್ಮ ಪಾರಂಪರಿಕ ನಾಟಿ ವೈದ್ಯ ನೀಲ್ಕಂಠ, ರಾಮನಗರ. ಸ್ನೇಹಿತರೆ, ಇವತ್ತು ನಾವೊಂದು ಅತ್ಯಂತ ಉಪಯುಕ್ತವಾದಂತಹ ವೃಕ್ಷದ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ನಮ್ಮ ದೇಶೀಯ ಪದ್ಧತಿಯಲ್ಲಿ ಅಥವಾ ಆಡು ಪದ್ಧತಿಯಲ್ಲಿ ಇದಕ್ಕೆ ಬಸವನಪಾದದ ಗಿಡ ಅಂತ ಕರಿತೇವೆ ನಾವು. ಬಸವನಪಾದ ಅಂದರೆ ಇದು ಬಸವನಪಾದದ ರೀತಿ ಎಲೆಯ ಒಂದು ಆಕಾರ ಹೊಂದಿದೆ. ಅದಕ್ಕೆ ನಮ್ಮ ಆಡು ಭಾಷೆಯಲ್ಲಿ ನಾವು ಇದಕ್ಕೆ ಬಸವನಪಾದ ಅಂತ ಹೇಳ್ತೀವಿ. ಸಂಸ್ಕೃತದಲ್ಲಿ ಇದಕ್ಕೆ ಕಾಂಚಿನಾರ ಅಂತ ಹೇಳ್ತಾರೆ. ಆಮೇಲೆ ಕನ್ನಡದಲ್ಲಿ ಗ್ರಾಂಥಿಕ ಭಾಷೆಯಲ್ಲಿ ಕಂಚುವಾಳ ಅಂತ ಹೇಳ್ತಾರೆ. ಬಹಳ ಮುಖ್ಯವಾಗಿ ಈ ಒಂದು ಗಿಡದಲ್ಲಿ ಗಂಟುಗಳನ್ನು ಕರಗಿಸ್ತಕ್ಕಂಥದ್ದು ಮತ್ತು ರಕ್ತವನ್ನು ಶುದ್ಧಿ ಮಾಡ್ತಕ್ಕಂತಹ ಒಂದು ಪ್ರಾಪರ್ಟಿ ಇದೆ. ಬಹಳ ಮುಖ್ಯವಾಗಿ ನಮ್ಮ ಶರೀರದಲ್ಲಿ ಯಾವುದೇ ಭಾಗದಲ್ಲಿ ಗಂಟಾದರೂ ಕೂಡ ಈ ಸಸ್ಯದ ಕಾಂಡದ ಚಕ್ಕೆಯ ಒಂದು ಕಷಾಯದಿಂದ ನಾವು ಈ ಒಂದು ಔಷಧಿಯನ್ನು ತಯಾರು ಮಾಡಿ ಬಳಸ್ಬೋದು. ಬಹಳ ಪ್ರಸಿದ್ಧವಾದ ಕಾಂಚನಾರ ಗುಗ್ಗಲ ಎನ್ನುವ ಮಾತ್ರೆಗೆ ಬಹಳ ಪ್ರಮುಖವಾದಂತಹ ಔಷಧಿಯ ಸಸ್ಯ ಇದಾಗಿರುತ್ತೆ. ಕಂಚುವಾಳ ತೊಗಟೆ, ತ್ರಿಕಟು ಮತ್ತು ತ್ರಿಫಲ ಮತ್ತು ಗುಗ್ಗಳವನ್ನು ತಯಾರಿಸಿ ಮಾಡಿದಂಥ ಕಾಂಚನಾರ ಗುಗ್ಗಳ ಶರೀರದಲ್ಲಿ ಆಗ್ತಕ್ಕಂಥ ಗಂಡುಮಾಲೆ ಮತ್ತು ಗಂಟುಗಳು ಕರಗಿಸೋಕ್ಕೆ ಮತ್ತು ಕ್ಯಾನ್ಸರ್ನಂಥ ಭಯಾನಕ ಕಾಯಿಲೆಗಳಿಗೂ ಕೂಡ ಈ ಒಂದು ವೃಕ್ಷವನ್ನು ಔಷಧಿಯಾಗಿ ನಮ್ಮ ಪಾರಂಪರಿಕ ಮತ್ತು ಯುನಾನಿ ನಾಟಿ ವೈದ್ಯರು ಮತ್ತು ಆಯುರ್ವೇದ ಔಷಧಿಗಳಲ್ಲೆಲ್ಲ ಇದನ್ನು ಬಳಸ್ತಾರೆ. ಸ್ನೇಹಿತರೆ, ಈ ಒಂದು ಬಸವನಪಾದದ ಗಿಡದ ಎಲೆಯಲ್ಲಿ ನಾವು ಕಷಾಯ ಮಾಡಿಕೊಂಡು ಕುಡಿದ್ರೂ ಕೂಡ ನಮ್ಮ ಥೈರಾಯ್ಡ್ ಗ್ರಂಥಿ ಏನಾಗ್ತದೆ, ನಾರ್ಮಲೈಸಿಗೆ ಬರುತ್ತೆ. ಸೊ ಹಾಗೆ ನಿಮಗೆ ಚಕ್ಕೆ, ಕಾಯಿ ಮತ್ತು ಹೂವು ಬೇರೆ ಬೇರೆ ಔಷಧಿ ತಯಾರಿಕೆಗಳಲ್ಲಿ ಇದನ್ನು ಬಳಸ್ತಾರೆ. ಸ್ನೇಹಿತರೆ, ಇದರ ಮುಖ್ಯವಾದಂತಹ ಔಷಧಿಯ ಗುಣ ಬಂದುಬಿಟ್ಟು ಗಂಟುಗಳನ್ನು ಕರಗಿಸುವಂಥದ್ದು ಮತ್ತು ರಕ್ತ ಶುದ್ಧಿ ಮಾಡುವಂಥದ್ದು ಮತ್ತು ರಕ್ತದಲ್ಲಿರ್ತಕ್ಕಂತಹ ಕೆಲವು ವೈರಸ್ಗಳನ್ನು ಕೊಲ್ತಕ್ಕಂಥ ಕೆಲಸ ಮಾಡ್ತದೆ. ಸೊ ಇದು ಯಾವುದೇ ವೈರಸ್ ಆಗಿರ್ಬೋದು, ಕ್ಯಾನ್ಸರ್ನಂಥ ಭಯಾನಕ ವೈರಸ್ಸನ್ನು ಕೂಡ ಕೊಲ್ಲತಕ್ಕಂಥ ಶಕ್ತಿ ಈ ಒಂದು ಔಷಧಿಯ ಸಸ್ಯಕ್ಕಿದೆ ಅಂತ ಹೇಳ್ತಾ ಆರೋಗ್ಯ ಭಾಗ್ಯ ಯೂಟ್ಯೂಬ್ ಚಾನಲ್ಗೆ ಇಲ್ಲಿವರೆಗೆ ನೀವು ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇಂತಹ ಉಪಯುಕ್ತವಾದ ಮಾಹಿತಿಗಳಿಗಾಗಿ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ. ಮತ್ತು ಇದೇ ಆರೋಗ್ಯ ಭಾಗ್ಯ ಯೂಟ್ಯೂಬ್ ಚಾನಲ್ನ ಫೇಸ್ಬುಕ್ ಪೇಜು ಕೂಡ ಇದೆ, ಅಲ್ಲಿ ಆ ಪೇಜಲ್ಲೂ ಹೋಗಿ ನೀವು ಫಾಲೋ ಆಗಿ ಅಲ್ಲೂ ಕೂಡ ನೀವು ಪ್ರತಿಯೊಂದು ವೀಡಿಯೋನು ವೀಕ್ಷಣೆ ಮಾಡ್ಬೋದು ಅಂತ ಹೇಳ್ತಾ ಮುಂದಿನ ಒಂದು ಉತ್ತಮವಾದಂಥ ವೀಡಿಯೋದೊಂದಿಗೆ ಮತ್ತೆ ನಾವು ನೀವು ಎಲ್ಲ ಭೇಟಿಯಾಗೋಣ ಅಂತ ಹೇಳಿ ನಮಸ್ಕಾರ.